ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಯಶ್ ಚಾನೆಲ್ ಇವತ್ತಿನ ಎಪಿಸೋಡ್ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಶೇಷ ಅವಲಕ್ಕಿ ಪಂಚಕಜ್ಜಾಯ ಹೇಗೆ ಮಾಡಿದ್ರು ಅನ್ನೋ ವಿಡಿಯೋ ಶೇರ್ ಇದ್ದೀನಿ ಸೊ ಕೃಷ್ಣನ್ ಪೂಜೆಗೆ ಮಸ್ಟ್ ಟ್ರೈ ನೈವೇದ್ಯದ ರೆಸಿಪಿ ಅಂತಲೇ ಹೇಳ್ಬೋದು ಕೃಷ್ಣನಿಗೆ ತುಂಬ ಪ್ರಿಯವಾದ ನೈವೇದ್ಯ ಅಂತ ಹೇಳ್ತಾರೆ ಟ್ರೈ ಮಾಡಿ ನೋಡಿ ಇವತ್ತಿನ ದಿನ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಅಚ್ಚಿನಷ್ಟು ಬೆಲ್ಲನ ತುರಿದು ತಗೋತಾಯಿದ್ದೀನಿ ಒಂದು ಕಪ್ಪಷ್ಟು ಪೇಪರ್ ಅವಲಕ್ಕಿಗೆ ಅರ್ಧ ಅಚ್ಚು ಬೆಲ್ಲ ಆದರೆ ಸಾಕು ಜಾಸ್ತಿ ಜಾಸ್ತಿ ಸಿಹಿ ಆದರೆ ಅಷ್ಟು ತಿನ್ನೋಕೆ ಇಷ್ಟ ಆಗೋಲ್ಲ ಸೊ ಅರ್ಧದಷ್ಟು ಆದರೆ ಸಾಕು ಇಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಈ ಥರ ದಪ್ಪ ದಪ್ಪದಾಗಿ ತುರ್ಕೊಂಡಿದ್ದೀನಿ ಬೆಲ್ಲವೂ ಅಷ್ಟೇ ತುರಿದೇ ತೊಗೊಂಡಿದ್ದೀನಿ ಸೊ ಎರಡೂ ಚೆನ್ನಾಗಿ ಮೊದಲಿಗೆ ಕೈಯಿಂದ ಕಲಿಸ್ಕೋಬೇಕು ಸೊ ಇದರಿಂದ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ಆನಂತರ ನಾವು ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೋಬೋದು ಡೈರೆಕ್ಟಾಗಿ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡೋದಕ್ಕಿಂತ ಈ ಪ್ರೊಸೀಜರ್ ಮೊದಲು ಮಾಡಿ ಆನಂತರ ಅವಲಕ್ಕಿ ಹಾಕ್ಕೊಂಡ್ರೆ ನೀಟಾಗಿ ಸಿಹಿ ಎಲ್ಲ ಕಡೆ ಬೆರೆಯತ್ತೆ ಅಂತ ಹೇಳಿ ಸೊ ಕೈಯಲ್ಲಿ ಸ್ವಲ್ಪ ಹೊತ್ತು ಈ ಥರ ಚೆನ್ನಾಗಿ ಕ್ಯೂಚ್ಕೊಳ್ಳಿ ಆನಂತರ ನಾವು ಇದಕ್ಕೆ ಅವಲಕ್ಕಿ ಹಾಕ್ಕೊಳ್ಳೋಣ ಸೊ ಇದಕ್ಕೆ ನಾನು ಇವಾಗ ಕುಟ್ಟಿ ಹಾಕ್ಕೋತಾ ಇದ್ದೀನಿ ಎರಡು ಏಲಕ್ಕಿನ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಏಲಕ್ಕಿ ಪೌಡರ್ ಕೂಡ ಹಾಕೋಬೋದು ಒಂದು ಕಪ್ಪಷ್ಟು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿನಲ್ಲೇ ಇದು ಹದವಾಗಿ ಚೆನ್ನಾಗಿ ಆಗೋದು ನಾರ್ಮಲ್ ಅವಲಕ್ಕಿ ಆದರೆ ನೀವು ಅದನ್ನು ಚೆನ್ನಾಗಿ ನೆನೆಸ್ಬಿಟ್ಟು ತೊಗೋಬೇಕಾಗತ್ತೆ ಅದಕ್ಕಿಂತ ನಿಮಗೆ ಪೇಪರ್ ಅವಲಕ್ಕಿ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಇವಾಗ ಬೆಲ್ಲ ಕಾಯಿ ಮತ್ತು ಅವಲಕ್ಕಿನ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಮಾಡಿದ್ರೆ ಇದು ಚೆನ್ನಾಗಿ ಒಂದಕ್ಕೊಂದು ಬೆರೆಯಲ್ಲ ಜೊತೆಗೆ ನೀರಿನ ಅಂಶ ಕೂಡ ಬಿಡೋಲ್ಲ ಸೊ ಆದಷ್ಟು ಕೈಯಲ್ಲೇನೆ ಕ್ಯೂಚಿ ಕ್ಯೂಚಿ ಮಿಕ್ಸ್ ಮಾಡ್ಕೋಬೇಕು ಸೊ ವಿಡಿಯೋನ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದ್ದೀನಿ ಅಂತ ಸ್ಪೂನಲ್ಲೆಲ್ಲ ಮಾಡಿದ್ರೆ ನಿಮಗೆ ಈ ಥರ ಚೆನ್ನಾಗಿ ಹೊಂದಲ್ಲ ಅಂತ ಹೇಳ್ಬೋದು ಸೊ ನೋಡಿ ಎಲ್ಲ ಮಿಕ್ಸ್ ಮಾಡಿದಾಗಿದೆ ಇವಾಗ ನಾನು ಇನ್ನೂ ಚೆನ್ನಾಗಿ ಅದನ್ನು ಅದರಲ್ಲಿರುವಂಥ ಸ್ವಲ್ಪ ನೀರಿನ ಅಂಶ ಬಿಟ್ಟು ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನೆಯೋವರೆಗೂ ಕೈಯಲ್ಲಿ ಮಿಕ್ಸ್ ಮಾಡ್ಕೋತೀನಿ ಸೊ ಇದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನೀವು ಸ್ವಲ್ಪ ತೆಂಗಿನಕಾಯಿ ಪೀಸಸ್ನ ಆ್ಯಡ್ ಮಾಡ್ಕೋಬೋದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಹಾಗೆಯೇ ಡ್ರೈ ಫ್ರೂಟ್ಸ್ ಹಾಕೋಬೋದು ಬೇಕಿದ್ರೆ ಜೇನುತುಪ್ಪ ಕೂಡ ಹಾಕೋಬೋದು ತೊಂದರೆ ಇಲ್ಲ ಸೊ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಕೃಷ್ಣಂಗೆ ಪ್ರಿಯವಾದ ನೈವೇದ್ಯ ಅವಲಕ್ಕಿ ಪಂಚ ರೆಡಿ ಆಗುತ್ತೆ ನೀವು ಇದನ್ನು ನೈವೇದ್ಯಕ್ಕೆ ಮಾಡಿಟ್ಕೋಬೋದು ಕೃಷ್ಣಂಗಲ್ಲದೆ ಎಲ್ಲ ದೇವ್ರಗಳಿಗೂ ಮಾಡಿಡ್ಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ